ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ನಾಳೆಯ ಬಗ್ಗೆ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ನಾಳೆ ನಿಮಗೆ ಯುಗಾದಿ ಹಬ್ಬ ಇದೆ. ಹಾಗಾಗಿ ಈ ಒಂದು ದಿನದಲ್ಲಿ ನೀವು ಯಾವ ರೀತಿ ಪೂಜೆಗಳನ್ನ ಮಾಡಬೇಕು, ಯಾವ ರೀತಿ ನೀವು ದೇವರನ್ನ ಆರಾಧನೆ ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ನು ಈ ಒಂದು ಪೂಜೆಗಳ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳು ನಿಮಗೆ ಈಗಾಗಲೇ ಯೂಟ್ಯೂಬಲ್ಲಿ ಸಿಗುತ್ತೆ, ನಮ್ಮ ಚಾನಲಲ್ಲೂ ನಿಮಗೆ ಸಿಗುತ್ತೆ, ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಅದರ ಬಗ್ಗೆ ಹೇಳಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಈ ಒಂದು ಇವತ್ತು ಒಂದು ಚಿಕ್ಕ ಒಂದು ಉಪಾಯವನ್ನು ಹೇಳ್ತೀನಿ, ಅಂದರೆ ಇದು ತುಂಬಾ ಒಂದು ಚಿಕ್ಕ ಉಪಾಯ ಅಂತಲೇ ಹೇಳ್ಬೋದು. ಇದನ್ನು ನೀವು ಹಬ್ಬದ ಜೊತೆ ನೀವು ಮಾಡ್ಬೋದು, ಇದನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಒಂದು ಏನಪ್ಪ ಅಂದರೆ ಇದೊಂದು ಚಿಕ್ಕ ಚೇಂಜಸ್ ನೀವು ಮಾಡೋದ್ರಿಂದ ಈ ಒಂದು ಹಬ್ಬ ಮಾಡೋದ್ರಿಂದ ನಿಮಗೆ ಆಗುವಂಥ ಒಂದು ಲಾಭಗಳ ಜೊತೆ ನಿಮಗೆ ಇನ್ನಷ್ಟು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಚಿಕ್ಕ ಉಪಾಯನ ನೀವು ಮರೆದೇನೆ ಮಾಡೋದನ್ನ ಮರಿಬೇಡಿ. ಈ ಉಪಾಯದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ಒಂದು ವಿಡಿಯೋ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಗೆಳೆಯರೇ, ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಅಂತ ಬಂದಾಗ ಏನಪ್ಪ ಅಂದರೆ ಈ ಒಂದು ನಮ್ಮ ಒಂದು ಮನೆಯ ಬಾಗಿಲಿಗೆ ಮಾವಿನ ಮರದ ಒಂದು ಎಲೆಯ ತೋರಣವನ್ನು ಕಟ್ತಾರೆ. ನಿಮಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ, ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಇದರ ಮೇಲೆ ನೀವೇನು ಮಾಡಬೇಕು ಅಂದರೆ ಈ ಒಂದು ಉಪಾಯ ಏನಪ್ಪ ಅಂದರೆ ಈ ಒಂದು ಎಲೆಯ ಒಂದು ಮಧ್ಯದ ಒಂದು ಮೂರು ಎಲೆಗಳಿರ್ತಾವಲ್ಲ, ಅಂದರೆ ಮಧ್ಯ ಅಂದರೆ ಕರೆಕ್ಟಾಗಿ ಮಧ್ಯ ಅಂತ ಹುಡ್ಕೋಕೆ ಹೋಗ್ಬೇಡಿ. ಆದಷ್ಟು ನಿಮಗೆ ಸೆಂಟ್ರಲ್ ಯಾವ್ದು ಕಾಣಿಸುತ್ತೋ ಅದರಲ್ಲಿ ಮೂರು ಎಲೆಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ನಾನು ಹೇಳಿದ ರೀತಿ ನೀವು ಗಂಧದಲ್ಲಿ ನೀವು ಬರಿಬೇಕಾಗುತ್ತೆ. ಇದರಲ್ಲಿ ಮೂರು ಎಲೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಇದರಲ್ಲಿ ಮಧ್ಯದಲ್ಲಿ ನೀವೇನು ಬರಿಬೇಕು ಅಂದರೆ ಓಂ ಅಂತ ನೀವು ಈ ರೀತಿ ಬರಿಬೇಕು. ನಿಮಗೆ ಇಮೇಜಲ್ಲಿ ಕಾಣ್ತಿರ್ಬೋದು. ಇನ್ನು ಅಕ್ಕಡೆ ಈ ಕಡೆ ಇರುವಂಥ ಒಂದು ಎರಡು ಎಲೆಗಳ ಮೇಲೆ ನೀವು ಸ್ವಾಸ್ತಿಕದ ಒಂದು ಸಿಂಬಲ್ ಏನಿದೆ ಅದನ್ನು ನೀವು ಬಿಡಿಸಬೇಕಾಗತ್ತೆ. ಈ ರೀತಿ ಇದನ್ನು ನೀವು ಯಾವ ರೀತಿ ಬರಿಬೇಕು ಅಂದರೆ ಗಂಧ ಹಾಗೂ ನೀರನ್ನ ಮಿಕ್ಸ್ ಮಾಡಿರುತ್ತಲ್ಲ ಅದರಲ್ಲಿ ನೀವು ಆ ಒಂದು ಗಂಧನ ತಗೊಂಡು ಇದನ್ನು ಕ್ಲೀನಾಗಿ ಒಂದು ಕಡ್ಡಿಲಾಗಲಿ ಅಥವಾ ಕೈಯಲ್ಲಾದರೂ ಕೈಯಲ್ಲಾಗಲಿ ನೀವು ಇದನ್ನು ಕ್ಲೀನಾಗಿ ಬಿಡಿಸಬೇಕಾಗತ್ತೆ. ಈ ಒಂದೇ ಒಂದು ಚಿಕ್ಕ ಉಪಾಯವನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟ ಇದ್ದರೂ ಕೂಡ ಅಂದರೆ ನೀವು ಅದನ್ನು ಹಾಕಬೇಕಾದ್ರೂ ಕೂಡ ಅಷ್ಟೇ ನೀವು ಭಕ್ತಿಯಿಂದ ಹಾಕಬೇಕಾಗತ್ತೆ. ಹಾಗೆ ನೀವು ಭಕ್ತಿಯಿಂದ ಕೇಳ್ಕೊಬೇಕಾಗತ್ತೆ. ನಮಗೆ ಏನೇ ಒಂದು ಕಷ್ಟ ಇದ್ದರೂ ಕೂಡ ನಮಗೆ ಆ ಒಂದು ಕಷ್ಟಗಳನ್ನ ಪರಿಹಾರ ಮಾಡಿಕೊಡಪ್ಪ ಅಂತ ನೀವು ಮನಸ್ಸಿನಿಂದ ನೀವು ಕೇಳಿಕೊಂಡು ಈ ರೀತಿ ಏನಾದರೂ ಕ್ಲೀನಾಗಿ ಡ್ರಾಯಿಂಗ್ ಮಾಡಿದ್ರೆ ಓಮ್ ಅಂತ ಆಗಲಿ ಅಥವಾ ಶ್ರೀ ಅಂತ ಕೂಡ ನೀವು ಆ ಕಡೆ ಇನ್ನೂ ಆ ಕಡೆ ಈ ಕಡೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಎಲೆಗಳಿದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ಆದರೆ ಇಷ್ಟು ಸಾಕು ಅಂದ್ಕೊಳ್ತೀನಿ. ಇಷ್ಟು ಮಾಡೋದ್ರಿಂದ ನಿಮಗೆ ತುಂಬ ಒಂದು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಥರ ಬಗ್ಗೆ ಮಾಡಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಆದಷ್ಟು ನೀವು ದೇವರ ಮೇಲೆ ಭಕ್ತಿ ಅನ್ನೋದು ಇದ್ದರೆ ಓಂ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋಣ, ನಮಗೆ ಮರಿಬೇಡಿ. ಧನ್ಯವಾದಗಳು.